ಎಲ್ಲಾ ಪತ್ರಿಕಾ ಸ್ನೇಹಿತರಿಗೆಲ್ಲರಿಗೂ ನಮಸ್ಕರಿಸ್ತಾ ಇವಾಗ ಎಚ್ ಎಸ್ ಪ್ರಕಾಶ್ ಅವರ 22ನೇ ಹುಟ್ಟುಹಬ್ಬದ ಸ್ಮರಣಾರ್ಥ ಎಲ್ಲರಮ್ಮ ತಂದೆಯ ಸ್ನೇಹಿತರು ಆತ್ಮೀಯರು ಮತ್ತು ಎಲ್ಲ ಮುಖಂಡರು ಎಲ್ಲ ಸೇರಿ ಮತ್ತು ನಮ್ಮ ತಂದೆಯವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಮಾಡುವ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬನ ಆಚರಿಸಬೇಕು ಅಂತ ಎಲ್ಲ ತೀರ್ಮಾನಿಸಿ ಇವತ್ತು ಆದಿಚುಂಚನಗಿರಿ ಮಠದ ಸಹಯೋಗದೊಂದಿಗೆ ಏನು ನಮ್ಮ ಆದಿಚುಂಚನಗಿರಿ ನಮ್ಮ ಮಠದ ಪೀಠಾಧ್ಯಕ್ಷರಂತ ಪದ್ಮ ನಮ್ಮ ಸನ್ಮಾನ್ಯ ಶ್ರೀ 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 ಶಂಭುನಾಥ ಮಹಾಸ್ವಾಮಿಜಿಯವರ ಆಶೀರ್ವಾದದೊಂದಿಗೆ ಮತ್ತು ನಿರ್ಮಲ ಸ್ವಾಮಿಜಿಯವರ ಆಶೀರ್ವಾದದೊಂದಿಗೆ ಇವತ್ತು ಶಿಬಿರ ನಿರ್ಪಿಸಿದ್ವಿ ಸರಿ ಸುಮಾರು 10 ರಿಂದ 12 ಆಸ್ಪತ್ರೆಯವರು ನಮ್ಮ ನಮ್ಮೊಂದಿಗೆ ಬಂದು ಶಿಬಿರಕ್ಕೆ ಒಂದು ಎಲ್ಲ ಡಾಕ್ಟರ್ ಸಮೇತ ಬಂದು ಇವತ್ತು ನಮಗೆ ಒಂದು ಸಹಕಾರ ನೀಡ್ತಾ ಇದ್ದಾರೆ ಹಾಗಾಗಿ ಆದಿಚುಂಚನಗಿರಿ ಆಸ್ಪತ್ರೆ ನಾಗಮಂಗಲ ಮತ್ತು ಹಾಸನ ವೈದ್ಯಕೀಯ ಹಿಮ್ಸ್ ಕಾಲೇಜ್ ಮತ್ತು ವಿಜ್ಞಾನ ಸಂಸ್ಥೆ ಹಿಮ್ಸ್ ಕಾಲೇಜ್ ಜಯದೇವ ಉದ್ಯೋಗ ಸಂಸ್ಥೆ ಕೆಂಪೇಗೌಡ ವೈದ್ಯಕೀಯ ದಂತ ಕಾಲೇಜು ಕಿದ್ವಾಯಿ ಸ್ಮಾರಕ ಗ್ರಂಥಿ ಆಸ್ಪತ್ರೆ ಮಿಂಟೋ ಕಣ್ಣಿನ ಆಸ್ಪತ್ರೆ ರಿಮ್ಯಾನ್ಸ್ ಆಸ್ಪತ್ರೆ ಬಿಜಿಎಸ್ ಅಪೋಲೋ ಆಸ್ಪತ್ರೆ ಮೈಸೂರು ಎನ್ಎಫ್ಒ ಆಸ್ಪತ್ರೆ ಮಂಗಳೂರು ಮತ್ತು ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಮತ್ತು ಕರ್ಣ ಆಸ್ಪತ್ರೆ ಇವರೆಲ್ಲ ಒಂದು ಆಶೀರ್ವಾದದೊಂದಿಗೆ ಮತ್ತು ಅವರ ಸಹಕಾರದೊಂದಿಗೆ ಮತ್ತು ಮುಖ್ಯವಾಗಿ ಇವತ್ತು ಮೈಕ್ರೋ ಲ್ಯಾಬ್ ಅಂತ ಒಂದು ಫಾರ್ಮಸ್ಯುಟಿಕಲ್ ಕಂಪನಿ ಮತ್ತು ಅಲ್ಟ್ರಾ ಲ್ಯಾಬ್ ಅಂತ ಒಂದು ಫಾರ್ಮಸ್ಯುಟಿಕಲ್ ಕಂಪನಿ ಅವರು ನಮಗೆ ಸರಿಸುಮಾರು 1 ಕೋಟಿಗಿಂತ ಹೆಚ್ಚು ಔಷಧಿಯನ್ನು ನಮಗೆ ಉಚಿತವಾಗಿ ಶಿಬಿರಕ್ಕೆ ನೀಡ್ತಾ ಇದ್ದಾರೆ ಅವರು ಕೂಡ ತಮ್ಮ ಮೂಲಕ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಹಾಗಾಗಿ ಈ ಏನು ಒಂದು ನಮ್ಮ ಶಿಬಿರಕ್ಕೆ ನಮ್ಮ ಹಾಸನ ಜಿಲ್ಲಾ ಔಷಧ ವ್ಯಾಪಾರಿಗಳ ಕ್ಷೇಮವೃದ್ಧಿ ಸಂಘ ಅವರು ಕೂಡ ಇವತ್ತು ಮೆಡಿಕಲ್ ಶಾಪ್ ಏನು ನಮ್ಮ ಶಿಬಿರದಲ್ಲಿ ಮೆಡಿಕಲ್ ಶಾಪ್ ಇರುತ್ತೆ ಅದನ್ನು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡಿದ್ದಾರೆ ಹಾಗಾಗಿ ಹಾಸನ ತಾಲೂಕು ಇರಬಹುದು ಹಾಸನ ಜಿಲ್ಲಾ ಎಲ್ಲ ಸಾರ್ವಜನಿಕರು ಹಿರಿಯರು ಇರಬಹುದು ಎಲ್ಲ ಯುವಕರು ಇರಬಹುದು ಎಲ್ಲರೂ ಕೂಡ ಈ ಶಿಬಿರವನ್ನು ಒಳ್ಳೆ ರೀತಿಯಲ್ಲಿ ಒಂದು ಉಪಯೋಗಿಸ್ಕೋಬೇಕು ಅಂತ ತಮ್ಮೆಲ್ಲರ ಮೂಲಕ ನಾನು ಅವರು ಕೂಡ ಆಹ್ವಾನ ಮಾಡ್ತಾ ಇದ್ದೇನೆ ಹಾಗಾಗಿ ನಮ್ಮ ಮುಖ್ಯವಾಗಿ ತಮ್ಮೆಲ್ಲರ ಪಾತ್ರ ಪತ್ರಿಕಾ ಮಾಧ್ಯಮದವರು ತಮ್ಮೆಲ್ಲರ ಒಂದು ಸಹಕಾರ ಕೂಡ ಈ ಸಂದರ್ಭದಲ್ಲಿ ಕೇಳಕ್ಕೆ ಬಯಸ್ತಾ ಇದ್ದೀನಿ ಹಾಗಾಗಿ ಮತ್ತು ಬಿಪಿಎಲ್ ಕಾರ್ಡ್ ಇರುವಂಥ ಎಲ್ಲ ಒಂದು ಸಾರ್ವಜನಿಕರು ಕೂಡ ಹೆಚ್ಚಿನ ಚಿಕಿತ್ಸೆ ಏನೇ ಇದ್ದರೂ ಕೂಡ ಚಿಕ್ಕಪುಟ್ಟ ಹರ್ನಿಯ ಇರ್ಬೋದು ಯಾವುದೇ ಒಂದು ಆಪರೇಷನ್ ಇದ್ದರೂ ಕೂಡ ಯಾವುದೋ ಸಂಬಂಧಪಟ್ಟ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರನ್ನ ಮತ್ತೆ ಆಪರೇಷನ್ ಮಾಡಿಸಿ ಮತ್ತು ಇಲ್ಲಿ ಕರ್ಕೊಂಬರೋ ಜವಾಬ್ದಾರಿ ಕೂಡ ನಮ್ಮದೇ ಆಗಿರ್ತದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಹಕಾರವನ್ನು ಕೇಳ್ತಾ ಇದ್ದೀನಿ ಮತ್ತು ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಈ ಟ್ರಾಫಿಕ್ ಇದಿರ್ಬೋದು ಪ್ರತಿಯೊಂದಕ್ಕೂ ಕೂಡ ತಮ್ಮ ಮೂಲಕ ಅವ್ರಿಗೂ ಕೂಡ ನಾನು ಸಹಕಾರನ ಕೇಳಕ್ಕೆ ಬಯಸ್ತೇನೆ ಹಾಂ ನಮ್ಮ ಏನು ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಅವರು ಕೂಡ ಸುಮಾರು 60 ರಿಂದ ಹೆಚ್ಚು ಬಸ್ಗಳನ್ನ ಎಲ್ಲರೂ ಸೇರಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮ ಶಿಬಿರಕ್ಕೆ ಪ್ರತಿ ಹಳ್ಳಿಗೂ ಕೂಡ ಬಸ್ನ ಕಳಿಸೋ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ.